ಶಂಕಿತನನ್ನ ಹಿಡಿಯೋಕೆ ಪೊಲೀಸರಿಗೆ ಟೈಮ್ ಗ್ಯಾಪ್ ಇದ್ದಿದ್ದೇ ಕಷ್ಟವಾಗ್ಬಿಡ್ತಾ. ಶಂಕಿತ ಬಂದಿದ್ದು 11:15 ರಾಮೇಶ್ವರಂ ಕೆಫೆಗೆ, ಸ್ಫೋಟ ಆಗಿತ್ತು 12:55. 1.5 ಗಂಟೆ ಟೈಮ್ ಗ್ಯಾಪ್ನಲ್ಲಿ ಏನೆಲ್ಲ ಅನಾಹುತಗಳಾದವು. ಸ್ಫೋಟದ ಬಳಿಕವೂ ಕೂಡ 1 ಗಂಟೆಯ ನಂತರ ಸುಳಿವು ಸಿಕ್ಕಿತು. ಹೀಗಾಗಿ ಪ್ರೀ ಪ್ಲಾನ್ ಅಂತ ಗೊತ್ತಾದ ತಕ್ಷಣ ತನಿಖೆ ಶುರುವಾಗುತ್ತೆ. ಬಟ್ ಈ 2.5 ಗಂಟೆ ಟೈಮ್ ಸಿಗುತ್ತಲ್ಲ ಆರೋಪಿಗೆ, ಅದೇ ಆತ ಎಸ್ಕೇಪ್ ಆಗುವುದಕ್ಕೆ ನೆರವಾಗ್ಬಿಡ್ತಾ. ಇದಕ್ಕೂ ಕೂಡ ಮೊದಲೇ ಪಕ್ಕಾ ಪ್ಲಾನ್ ಮಾಡಿದ್ನ ಶಂಕಿತ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂಥ ಯಾವುದೇ ಕೃತ್ಯ ನಡೆದಂತಹ ಸಂದರ್ಭದಲ್ಲಿ, ವಿಧ್ವಂಸಕ ಕೃತ್ಯಗಳಾದಂತಹ ಸಂದರ್ಭದಲ್ಲಿ ಎಷ್ಟು ಬೇಗ ಆರೋಪಿಯ ಸುಳಿವು ಸಿಗುತ್ತೋ ಅಷ್ಟು ಬೇಗ ಆತನನ್ನ ಹಿಡಿಯುವುದಕ್ಕೆ ಸಹಕಾರಿಯಾಗುತ್ತೆ. ಆ ಸಿಗುವಂತಹ ಟೈಮ್ ಗ್ಯಾಪ್ ಆತ ಎಸ್ಕೇಪ್ ಆಗುವುದಕ್ಕೂ ಕೂಡ ಸಹಕಾರಿಯಾಗ್ಬಿಡುತ್ತೆ. ಈ ಪ್ರಕರಣದಲ್ಲಿ ಹಾಗೆ ಆಗ್ಬಿಡ್ತಾ ಅಂತ ಹೇಳಿ. ಖಂಡಿತವಾಗಿಯೂ ಕೂಡ ವಿದ್ಯಶ್ರೀ, ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ 11:15 ರಾಮೇಶ್ವರಂ ಕೆಫೆಗೆ ಬರ್ತಾನೆ, ಅನಂತರ 12:55 ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಇಲ್ಲಿ ಸುಮಾರು 1.5 ಗಂಟೆ ಆತನಿಗೆ ಸಮಯ ಕೂಡ ಸಿಗುತ್ತೆ. ಆತ ಇಡ್ಲಿಯನ್ನು ತಿಂದು ಬ್ಯಾಗನ್ನು ಇಟ್ಟು ಅಲ್ಲಿಗೆ ಹೋಗಿರ್ತಾನೆ. ಪೊಲೀಸರಿಗೆ ಘಟನೆ ಗೊತ್ತಾಗುವಂಥದ್ದು 1 ಗಂಟೆಗಾಗಿದ್ರು ಕೂಡ ಸಾಕಷ್ಟು ಕನ್ಫ್ಯೂಷನ್ ಇರುತ್ತೆ. ಅಂದರೆ ಸಿಲಿಂಡರ್ ಬರ್ಸ್ಟ್ ಆಯ್ತಾ ಅಥವಾ ಬೇರೆ ಏನಾದರೂ ಸ್ಫೋಟಗೊಳ್ತಾ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾದಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇರೋದಿಲ್ಲ. ಹಾಗಾಗಿ ಅಲ್ಲಿ 1.5 ಗಂಟೆ ಗ್ಯಾಪ್ ಆಗುತ್ತೆ. ಅನಂತರ ಪೊಲೀಸರು ತನಿಖೆಯನ್ನು ಪ್ರಾರಂಭಿಸಿದ ನಂತರದಲ್ಲಿ ಸುಮಾರು 40 ನಿಮಿಷಗಳವರೆಗೂ ಕೂಡ ಅದು ಇಲ್ಲಿ ಏನು ಬ್ಲಾಸ್ಟ್ ಆಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗದೇ ಇರೋದ್ರಿಂದಾಗಿ ಅಲ್ಲಿ ಆತನಿಗೆ ಮತ್ತೆ 40-45 ನಿಮಿಷ ಟೈಮ್ ಗ್ಯಾಪ್ ಸಿಗ್ತಾ ಹೋಗುತ್ತೆ. ಹಾಗಾಗಿ ಆತ ಎಸ್ಕೇಪ್ ಆಗಲಿಕ್ಕೆ ಸಾಕಷ್ಟು ಸಹಕಾರಿಯಾಗುತ್ತೆ. ಯಾವಾಗ ಪೊಲೀಸರಿಗೆ ಇದು ಬಾಂಬ್ ಬ್ಲಾಸ್ಟ್ ಅನ್ನುವಂಥದ್ದು ಗೊತ್ತಾಗುತ್ತೋ ತಕ್ಷಣವೇ ತನಿಖೆಗೆ ಇಳಿತಾರೆ. CCTVಯನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. CCTVಯನ್ನು ಏನು ಬೇಕಾಬಿಟ್ಟಿಯಾಗಿ ಪರಿಶೀಲನೆಯನ್ನು ಮಾಡಲಿಕ್ಕಾಗಲ್ಲ. 11 ಗಂಟೆಯಿಂದ ಹಿಡಿದು 1 ಗಂಟೆವರೆಗೂ ಸಂಪೂರ್ಣವಾದಂಥ ಚಿತ್ರಣವನ್ನು ಇಲ್ಲಿ ಹುಡುಕಬೇಕಾಗುತ್ತೆ. ಅದರಲ್ಲೂ ಕೂಡ ಬ್ಯಾಗ್ ಇಟ್ಟವನು ಯಾರು, ಅವನು ಎಷ್ಟೊತ್ತಿಗೆ ಬಂದಿದ್ದ, ಇವೆಲ್ಲವನ್ನು ಕೂಡ ಸ್ಪಷ್ಟವಾಗಿ ನೋಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಪೊಲೀಸರಿಗೆ ಅಲ್ಲೂ ಕೂಡ ಸಾಕಷ್ಟು ಸಮಯ ವ್ಯರ್ಥವಾಗುತ್ತೆ. ಅನಂತರದಲ್ಲಿ ಎಲ್ಲ ಒಂದು ರಸ್ತೆ ಬದಿಯಲ್ಲಿನ ಒಂದು ಕ್ಯಾಮ್ರಾಗಳನ್ನು ಕೂಡ ಹುಡುಕಬೇಕಾಗುತ್ತೆ. ಸುಮಾರು 300 ಕ್ಯಾಮ್ರಾಗಳ ಪರಿಶೀಲನೆ ಅಂತ ಹೇಳಿದ್ರೆ ಇದು ಹುಡುಗಾಟಿಕೆಯ ಮಾತಾಗಿರೋದಿಲ್ಲ. ಅಲ್ಲೂ ಕೂಡ ಅಂದರೆ CCTVಗಳಲ್ಲಿ ಸಾಕಷ್ಟು CCTVಗಳಲ್ಲಿ ಟೈಮ್ ವೇರಿಯೇಷನ್ ಇರುತ್ತೆ. ಅಂದರೆ ಬೇರೆ ಬೇರೆ ಸಮಯಗಳಲ್ಲಿ ರೆಕಾರ್ಡ್ ಆಗಿರ್ಬೋದು. ಇಲ್ಲಿ 11 ಗಂಟೆ ಅಂತ ಒಂದು CCTVಯಲ್ಲಿ ತೋರಿಸ್ತಾ ಇದ್ದರೆ ಇನ್ನೊಂದು CCTVಯಲ್ಲಿ 12:30 ಅಂದರೆ 1 ಗಂಟೆ 2 ಗಂಟೆ ಅಂತರ ಕೂಡ ಇರ್ಬೋದು. ಈ ಸಂದರ್ಭದಲ್ಲೂ ಕೂಡ ಪೊಲೀಸರಿಗೆ ಆ ಒಂದು ದೃಶ್ಯಾವಳಿಗಳನ್ನು ಹುಡುಕುವಂಥದ್ದು ಸಾಕಷ್ಟು ಸಮಯವನ್ನು ಹಿಡಿಯುತ್ತೆ. ಇಲ್ಲೂ ಕೂಡ ಸಾಕಷ್ಟು ಟೈಮ್ ಗ್ಯಾಪ್ ಆಗುತ್ತೆ. ಹಾಗಾಗಿ ಆರೋಪಿಗೆ ಅಥವಾ ಶಂಕಿತನಿಗೆ ಸುಲಭದಲ್ಲಿ ತಪ್ಪಿಸಿಕೊಳ್ಳಲಿಕ್ಕೆ ಅವಕಾಶ ಸಿಕ್ತು ಅಂತಲೇ ಹೇಳ್ತಾ ಹೋಗ್ಬೋದು. ಅದರಲ್ಲೂ ಕೂಡ ಮುಖ್ಯವಾಗಿ ಪೊಲೀಸರು 1 ಗಂಟೆ ಹಿಂದೆ ಇದ್ದರೆ ಆತ ಸುಮಾರು 2 ಗಂಟೆ ಮುಂದಿರ್ತಾನೆ. ಕಾರಣ ಏನು ಅಂತ ಹೇಳಿದ್ರೆ ಪೊಲೀಸರಿಗೆ ಹುಡುಕಿ ಆತನ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಇನ್ನೊಂದು CCTVಯನ್ನು ಹುಡುಕುವಂಥ ಸಮಯದಲ್ಲಿ ಆತ ಇನ್ನೂ ಸಾಕಷ್ಟು ದೂರ ಪ್ರಯಾಣವನ್ನು ಮಾಡಿರುವಂಥ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಸುಮಾರು 6-7 ಗಂಟೆಗಳ ಕಾಲ ಏನಿದೆ ಆ ಶಂಕಿತನಿಗೆ ಸಮಯ ಸಿಕ್ಕಿದೆ. ಆತ ಹೋಗ್ಲಿಕ್ಕೂ ಕೂಡ ಸಮಯ ಸಿಕ್ತು, ಆತನಿಗೆ ಎಸ್ಕೇಪ್ ಆಗಲಿಕ್ಕೆ ಒಳ್ಳೆ ಟೈಮ್ ಸಿಕ್ತು ಅಂತಲೇ ಹೇಳ್ಬೋದು. ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ರೂ ಕೂಡ ಆತ ತಪ್ಪಿಸಿಕೊಳ್ಳುವಂಥ ಎಲ್ಲ ಒಂದು ಪ್ಲಾನನ್ನು ಕೂಡ ಮೊದಲೇ ಮಾಡ್ಕೊಂಡಿರ್ತಾನೆ. ಅದರಲ್ಲೂ ಕೂಡ 11 ಗಂಟೆ ಸುಮಾರಿಗೆ ಈತ ಕೆಫೆಗೆ ಬಂದಂಥವನು. 11:30-11:30 ಸುಮಾರಿಗೆ ಈತ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಬ್ಲಾಸ್ಟ್ ಆಗುವವರೆಗೂ ಕೂಡ ಅಲ್ಲಿ ಆತ ಸ್ಫೋಟಕವನ್ನು ಇಟ್ಟಿದ್ದಾನೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಅನಂತರದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದು ಬೆಂಕಿಯನ್ನು ನಂದಿಸಿದ ನಂತರದಲ್ಲಿ ಗೊತ್ತಾಗುತ್ತೆ ಇದು ಸಿಲಿಂಡರ್ ಸ್ಫೋಟ ಅಲ್ಲ, ಅಥವಾ ಹೋಟೆಲ್ಗೆ ಸಂಬಂಧಪಟ್ಟಂತೆ ಯಾವ ವಸ್ತು ಕೂಡ ಇಲ್ಲಿ ಬರ್ಸ್ಟ್ ಆಗಿಲ್ಲ, ಯಾವುದೋ ಬೇರೆ ವಸ್ತು ಸ್ಫೋಟ ಆಗಿದೆ ಅನ್ನುವಂಥದ್ದು. ಪೊಲೀಸರಿಗೆ ಯಾವಾಗ ಈ ವಿಚಾರ ಗೊತ್ತಾಗುತ್ತೋ ಆ ಸಂದರ್ಭದಲ್ಲಿ ಸಾಕಷ್ಟು ಸಮಯ ಕೂಡ ತನಿಖೆಯಲ್ಲಿ ವ್ಯರ್ಥವಾಗ್ತಾ ಹೋಗುತ್ತೆ. ಹಾಗಾಗಿ ಆರೋಪಿ ತಪ್ಪಿಸಿಕೊಳ್ಳಲಿಕ್ಕೆ ಸಾಕಷ್ಟು ಸಹಾಯ ಆಗಿರುವಂಥದ್ದು. ವಿದ್ಯಶ್ರೀ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.